ಆ ರೀತಿ ಟೀಕೆ ಮಾಡಿ ನಾವು ಸಾವರ್ಕರ್ನ ನಮ್ಮ ಮೇಲೆ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದು ಸಾವರ್ಕರ್ ಒಬ್ಬ ವೈಜ್ಞ, ಯಾಕೆ ಸಾವರ್ಕರ್ ಅವರು ಮಾಂಸ ತಿಂತ ಇದ್ರು, ಚಿತ್ಪಾವನ್ ಬ್ರಾಹ್ಮಣ, ಬಟ್ ಈ ವಾಸ್ ಅ ನಾನ್ ವೆಜ್ ಈಟರ್ ಅಂಡ್ ಈ ವಾಸ್ ನಾಟ್ ಅಗೇನ್ಸ್ಟ್ ಕೋಸ್ಲಾಟರ್. ಅವ್ರು ಏನಂತ ಹೇಳಿದ್ರೆ ಇದು ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ, ಬಟ್ ಅವರ ಫಂಡಮೆಂಟಲಿ ಥಿಂಕಿಂಗ್ ಇತ್ತು. ಬಟ್ ಆನ್ ಒನ್ ಸೈಡ್ ಈಸ್ ಅ ಮಾಡರ್ನಿಸ್ಟ್ ಆಲ್ಸೋ. ಕೆಲವು ಜನ ಹೇಳ್ತಾರೆ ಅವರು ಬೀಫು ಕೂಡ ತಿಂತ ಇದ್ರು ಅಂತ, ಬಟ್ ಡೆಫಿನೆಟ್ಲಿ ಆಸ್ ಅ ಬ್ರಾಹ್ಮಣ್ ಈ ವಾಸ್ ಈಟಿಂಗ್ ಮೀಟ್ ಅಂಡ್ ಈ ವಾಸ್ ನಾಟ್ ಅಂಡ್ ಈ ವಾಸ್ ಓಪನ್ಲಿ ಪ್ರೊಪಗೇಟಿಂಗ್ ಈಟಿಂಗ್ ಮೀಟ್. ಸೊ ಆ ಒಂದು ಥಿಂಕಿಂಗ್ ಇದೆ. ಹಂಗೆ ನೋಡ್ಕೋದ್ರೆ ಗಾಂಧಿ ಮತ್ತು ಇವರಲ್ಲಿ ಈವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ, ಗಾಂಧಿ ಅವರು ವೆಜಿಟೇರಿಯನ್ನು. ಗಾಂಧಿ ನೋಡೋಕೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂಥ ನಂಬಿಕೆ, ಕನ್ಸರ್ವೇಟಿವ್ ಎಲ್ಲ ಇದೆ, ಬಟ್ ಹಿಸ್ ಆಕ್ಷನ್ಸ್ ಆರ್ ಡಿಫ್ರೆಂಟ್. ಹಿ ವಾಸ್ ಎ ಡೆಮೊಕ್ರಾಟಿಕ್ ಪರ್ಸನ್. ಅವನು ಕೂಡ ಈವನ್ ಜಿನ್ನಾ ವಾಸ್ ಆಲ್ಸೋ ಅನದರ್ ಎಕ್ಸ್ಟ್ರೀಮ್. ಅವರು ಕೂಡ ಹಂಗೇನೆ, ಅವರು ಕೂಡ ಈ ವಾಸ್ ನೆವರ್ ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್. ಈ ವಾಸ್ ಡ್ರಿಂಕ್ ವೈನ್ ಅವ್ರ ಈವನ್ ಅವರು ಕೂಡ ಪೋರ್ಕ್ ತಿಂತ ಇದ್ರು ಅಂತ ಹೇಳ್ತಾರೆ. ಸೊ ಆ ಮಾಡಿದ್ರೆ ಬಟ್ ಈ ಬಿಕಮ್ಸ್ ದ ಮುಸ್ಲಿಂ ಐಕಾನ್. ಅಂದ್ರೆ ಈ ಟೂ ನೇಷನ್ ಥಿಯರಿ ಇದೆಲ್ಲ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ, ಬಟ್ ಜಿನ್ನಾಗೆ ಅವ್ನ್ ಫಂಡಮೆಂಟಲಿಸ್ಟ್ ಇರಲಿಲ್ಲ. ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್. ಜಿನ್ನಾ ಈ ವಾಂಟೆಡ್ ಟು ಗೆಟ್ ಇಸ್ ಪೊಲಿಟಿಕಲ್, ಪ್ರಧಾನಮಂತ್ರಿ ಆಗಬೇಕಾಗಿತ್ತು, ರಾಷ್ಟ್ರಪತಿ ಆಗಬೇಕು, ಅವನು ಸ್ವಂತ ರಾಷ್ಟ್ರ ಆಗಬೇಕಾಗಿತ್ತು. ಅದಕ್ಕೆ ಅವನು ಕಾಂಪ್ರಮೈಸ್ ಮಾಡ್ಕೊಂಡು ಅವ್ನ ಫಿಲಾಸಫಿ ಮೇಲೆ, ಅವನ ಫಿಲಾಸಫಿ ಸೆಕ್ಯುಲರ್ ಫಿಲಾಸಫಿ. ಬಟ್ ಇವ್ರ ಇದನ್ನ ನಾವು ಎದುರಿಸಬೇಕಾದ್ರೆ ಇವತ್ತು ಆರ್ ಎಸ್ ಎಸ್ಸು ಇದೆಲ್ಲ, ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಇವೆಲ್ಲ ಸಂಘಟನೆಗಳು ಇದೆಲ್ಲ ಈ ಒಂದು ಈ ವಿಚಾರಧಾರೆಯನ್ನು ಇಟ್ಕೊಂಡು ಅವರು ಅದನ್ನು ಬೆಳೆಸೋದಕ್ಕೆ ಹೊರಟಿದ್ದಾರೆ. ಸೊ ನಾವು ನಮ್ಮ ಕಡೆಯಿಂದ ಉತ್ತರ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಾದ್ರೆ ನಾವು ಅದನ್ನು ಕೇವಲ ಅವರನ್ನು ನಾವು ಅವರ ಮೂಲಭೂತವಾದದ ಬಗ್ಗೆ ತಿಳ್ಕೊಂಡು ನಾವು ಅದಕ್ಕೆ ಪ್ರತ್ಯುತ್ತರ ಕೊಡಬೇಕಾಗ್ತದೆ. ಅದನ್ನು ನಾವು ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯೇತರ ಸಂಘಟನೆಗಳು ಈ ಚರ್ಚೆಗಳು ಮಾಡುವ ಮುಖಾಂತರ ಜನರಲ್ಲಿ ಒಂದು ಕಡೆ ಜಾಗೃತಿ ಅದು ಇದ್ದೇ ಇರ್ತದೆ. ಆದರೆ ಐ ಥಿಂಕ್ ನಾವು ಯಾವ ರೀತಿ ಆ್ಯಕ್ಟ್ ಮಾಡ್ತೀವಿ ಅದು ಬಹಳ ಮುಖ್ಯ. ನಾವು ಅದನ್ನು ಕೇವಲ ಅವರನ್ನು ವಿರೋಧ ಮಾಡಿ ನಾವು ಅವರನ್ನು ಸೋಲಿಸ್ಬೋದು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಯಾಕೆ ಈ ದೇಶದಲ್ಲಿ ಈ ಸಾಂಪ್ರದಾಯಿಕವಾಗಿರುವಂಥ ಜನ ಬಹಳ ಜನ ಇದ್ದಾರೆ. ಎಲ್ಲ ಸಾಂಪ್ರದಾಯಿಕ ಇರುವಂಥ ಜನ ಏನು ಮೂಲಭೂತವಾದಿಗಳಲ್ಲ. ಸೊ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಜನರು ನಾವು ದೂರ ಮಾಡ್ಕೋಬಾರ್ದು. ಆ ರೀತಿ ಟೀಕೆ ಮಾಡಿ ನಾವು ಸಾವರ್ಕರ್ನ ನಮ್ಮ ಮೇಲೆ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದು ಸಾವರ್ಕರ್ ಒಬ್ಬ ವೈಜ್ಞ, ಯಾಕೆ ಸಾವರ್ಕರ್ ಅವರು ಮಾಂಸ ತಿಂತ ಇದ್ರು, ಚಿತ್ಪಾವನ್ ಬ್ರಾಹ್ಮಣ, ಬಟ್ ಈ ವಾಸ್ ಅ ನಾನ್ ವೆಜ್ ಈಟರ್ ಅಂಡ್ ಈ ವಾಸ್ ನಾಟ್ ಅಗೇನ್ಸ್ಟ್ ಕೋಸ್ಲಾಟರ್. ಅವರು ಏನಂತ ಹೇಳಿದ್ರೆ ಇದು ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ, ಬಟ್ ಅವರ ಫಂಡಮೆಂಟಲಿ ಥಿಂಕಿಂಗ್ ಇತ್ತು. ಬಟ್ ಆನ್ ಒನ್ ಸೈಡ್ ಈಸ್ ಅ ಮಾಡರ್ನಿಸ್ಟ್ ಆಲ್ಸೋ. ಕೆಲವು ಜನ ಹೇಳ್ತಾರೆ ಅವರು ಬೀಫು ಕೂಡ ತಿಂತ ಇದ್ರು ಅಂತ, ಬಟ್ ಡೆಫಿನೆಟ್ಲಿ ಆಸ್ ಅ ಬ್ರಾಹ್ಮಣ್ ಈ ವಾಸ್ ಈಟಿಂಗ್ ಮೀಟ್ ಅಂಡ್ ಈ ವಾಸ್ ನಾಟ್ ಅಂಡ್ ಈ ವಾಸ್ ಓಪನ್ಲಿ ಪ್ರೊಪಗೇಟಿಂಗ್ ಈಟಿಂಗ್ ಮೀಟ್. ಸೊ ಆ ಒಂದು ಥಿಂಕಿಂಗ್ ಇದೆ. ಹಂಗೆ ನೋಡ್ಕೋದ್ರೆ ಗಾಂಧಿ ಮತ್ತು ಇವರಲ್ಲಿ ಈವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ, ಗಾಂಧಿ ಅವರು ವೆಜಿಟೇರಿಯನ್ನು. ಗಾಂಧಿ ನೋಡೋಕೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂಥ ನಂಬಿಕೆ, ಕನ್ಸರ್ವೇಟಿವ್ ಎಲ್ಲ ಇದೆ, ಬಟ್ ಹಿಸ್ ಆಕ್ಷನ್ಸ್ ಆರ್ ಡಿಫ್ರೆಂಟ್. ಹಿ ವಾಸ್ ಎ ಡೆಮೊಕ್ರಾಟಿಕ್ ಪರ್ಸನ್. ಅವನು ಕೂಡ ಈವನ್ ಜಿನ್ನಾ ವಾಸ್ ಆಲ್ಸೋ ಅನದರ್ ಎಕ್ಸ್ಟ್ರೀಮ್. ಅವರು ಕೂಡ ಹಂಗೇನೆ, ಅವರು ಕೂಡ ಈ ವಾಸ್ ನೆವರ್ ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್. ಈ ವಾಸ್ ಡ್ರಿಂಕ್ ವೈನ್ ಅವ್ರ ಈವನ್ ಅವರು ಕೂಡ ಪೋರ್ಕ್ ತಿಂತ ಇದ್ರು ಅಂತ ಹೇಳ್ತಾರೆ. ಸೊ ಆ ಮಾಡಿದ್ರೆ ಬಟ್ ಈ ಬಿಕಮ್ಸ್ ದ ಮುಸ್ಲಿಂ ಐಕಾನ್. ಅಂದ್ರೆ ಈ ಟೂ ನೇಷನ್ ಥಿಯರಿ ಇದೆಲ್ಲ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ, ಬಟ್ ಜಿನ್ನಾಗೆ ಅವ್ನ್ ಫಂಡಮೆಂಟಲಿಸ್ಟ್ ಇರಲಿಲ್ಲ. ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್. ಜಿನ್ನಾ ಈ ವಾಂಟೆಡ್ ಟು ಗೆಟ್ ಇಸ್ ಪೊಲಿಟಿಕಲ್, ಪ್ರಧಾನಮಂತ್ರಿ ಆಗಬೇಕಾಗಿತ್ತು, ರಾಷ್ಟ್ರಪತಿ ಆಗಬೇಕು, ಅವನು ಸ್ವಂತ ರಾಷ್ಟ್ರ ಆಗಬೇಕಾಗಿತ್ತು. ಅದಕ್ಕೆ ಅವನು ಕಾಂಪ್ರಮೈಸ್ ಮಾಡ್ಕೊಂಡು ಅವ್ನ ಫಿಲಾಸಫಿ ಮೇಲೆ, ಅವನ ಫಿಲಾಸಫಿ ಸೆಕ್ಯುಲರ್ ಫಿಲಾಸಫಿ. ಬಟ್ ಇವ್ರ ಇದನ್ನ ನಾವು ಎದುರಿಸಬೇಕಾದ್ರೆ ಇವತ್ತು ಆರ್ ಎಸ್ ಎಸ್ಸು ಇದೆಲ್ಲ, ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಇವೆಲ್ಲ ಸಂಘಟನೆಗಳು ಇದೆಲ್ಲ ಈ ಒಂದು ಈ ವಿಚಾರಧಾರೆಯನ್ನು ಇಟ್ಕೊಂಡು ಅವರು ಅದನ್ನು ಬೆಳೆಸೋದಕ್ಕೆ ಹೊರಟಿದ್ದಾರೆ. ಸೊ ನಾವು ನಮ್ಮ ಕಡೆಯಿಂದ ಉತ್ತರ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಾದ್ರೆ ನಾವು ಅದನ್ನು ಕೇವಲ ಅವರನ್ನು ನಾವು ಅವರ ಮೂಲಭೂತವಾದದ ಬಗ್ಗೆ ತಿಳ್ಕೊಂಡು ನಾವು ಅದಕ್ಕೆ ಪ್ರತ್ಯುತ್ತರ ಕೊಡಬೇಕಾಗ್ತದೆ. ಅದನ್ನು ನಾವು
ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯೇತರ ಸಂಘಟನೆಗಳು ಈ ಚರ್ಚೆಗಳು ಮಾಡುವ ಮುಖಾಂತರ ಜನರಲ್ಲಿ ಒಂದ್ ಕಡೆ ಜಾಗೃತಿ ಅದು ಇದ್ದೇ ಇರ್ತದೆ. ಆದ್ರೆ ಐ ಥಿಂಕ್ ನಾವು ಯಾವ ರೀತಿ ಆಕ್ಟ್ ಮಾಡ್ತೀವಿ ಅದು ಬಹಳ ಮುಖ್ಯ. ನಾವು ಅದನ್ನ ಕೇವಲ ಅವರನ್ನು ವಿರೋಧ ಮಾಡಿ ನಾವು ಅವರನ್ನು ಸೋಲಿಸ್ಬೋದು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಯಾಕೆ ಈ ದೇಶದಲ್ಲಿ ಈ ಸಾಂಪ್ರದಾಯಿಕವಾಗಿರುವಂತ ಜನ ಬಹಳ ಜನ ಇದ್ದಾರೆ. ಎಲ್ಲ ಸಾಂಪ್ರದಾಯಿಕ ಇರುವಂತ ಜನ ಏನು ಮೂಲಭೂತವಾದಿಗಳಲ್ಲ. ಸೊ ಸಾಂಪ್ರದಾಯಿಕವಾಗಿ ಇರತಕ್ಕಂಥ ಜನರನ್ನ ದೂರ ಮಾಡ್ಕೋಬಾರ್ದು.